ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sang Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸಾಹಿತಿ ಬುದ್ಧಿಜೀವಿಗಳ ಬಂಧನ ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಸಿಪಿಐಎಂ ಕಾರ್ಯಕರ್ತರಿಂದ ಪ್ರತಿಭಟನೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಭಾವಶಿಲ್ಪ ಶಿಬಿರ ಆಯೋಜನೆ ಕೊಡಗು ಸಂತ್ರಸ್ತರ ನೆರವಿಗೆ ಧಾವಿಸಿದ ಕರವೇ ಕಲಬುರಗಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಮೂಲಕ ಪರಿಹಾರ ನಿಧಿಗೆ 50,000 ನೀಡಿದ ಶರಣು ಗದ್ದುಗೆ ಈಗ ವಾರ್ತೆಗಳ ವಿವರ
ಪ್ರಗತಿಪರ ಚಿಂತಕರ ಮೇಲೆ ಸುಳ್ಳು ಕೇಸು ದಾಖಲಿಸಿ ಬಂಧಿಸಿರುವ ಮಹಾರಾಷ್ಟ್ರ ಹಾಗೂ ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿ ಸಿಪಿಐಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರಜಾಪ್ರಭುತ್ವ ಹಾಡಲೇ ಕೊಲೆ ಮಾಡು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿದ ಕಾರ್ಯಕರ್ತರು ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ವಿಚಾರವಾದಿಗಳನ್ನು ಭಯೋತ್ಪಾದಕರೆಂದು ಬಿಂಬಿಸುವ ಕೇಂದ್ರ ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬುದ್ಧಿಜೀವಿಗಳ ಮೇಲೆ ತುರ್ತು ಪರಿಸ್ಥಿತಿ ಏರಿ ಜೈಲಿಗೆ ತಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೇಶದ ಚಿಂತಕರು ಬರಹಗಾರರನ್ನು ಜೈಲಿಗೆ ತಳ್ಳುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೇಶದ ಬುದ್ಧಿಜೀವಿಗಳನ್ನು ಚಿಂತಕರು. ಸುಳ್ಳು ಆರೋಪದಡಿ ಕೇಂದ್ರ ಸರ್ಕಾರದ ದೇಶದಾದ್ಯಂತ ಹೋರಾಟಗಾರರು ಸಾಹಿತಿಗಳು ಬುದ್ಧಿಜೀವಿಗಳ ಬಂಧನ ಮಾಡುತ್ತಿದ್ದು ಸಾಹಿತಿ ಬುದ್ಧಿಜೀವಿಗಳನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಸಿಪಿಐಎಂ ಮುಖಂಡ ಮಾರುತಿ ಮಾನ್ಪಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸ್ವತಃ ಭಯೋತ್ಪಾದನೆಯನ್ನು ದೇಶದಲ್ಲಿ RSS ಮಾಡ್ತಾ ಇದೆ, ಅದನ್ನು ಮುಚ್ಚಾಕೊಳ್ಳೋಕ್ಕೆ. ಜೊತೆಗೆ ದೇಶದಲ್ಲಿ ಒಂದು ದುರಾಡಳಿತ ಏನು ಸೃಷ್ಟಿಯಾಗಿದೆ, 4.5 ವರ್ಷದಲ್ಲಿ ಉದ್ಯೋಗ ಇಲ್ಲ, ಪೆಟ್ರೋಲ್ ಬೆಲೆ ಏರಿಕೆ ಹೆಚ್ಚಿಗಾಗಿದೆ, ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಹೆಚ್ಚಿಗಿದೆ. ಮೋದಿ ಜನಪ್ರಿಯತೆ ಕುಸಿದುದರಿಂದ, ಮೋದಿಯ ಮತ್ತು ಬೆಂಬಲ ಕೆಳಮಟ್ಟಕ್ಕೆ ಇಳಿದ್ರಿಂದ ಒಂದು ಭಯೋತ್ಪಾದಕರನ್ನು ಅಣಿಪಟ್ಟೆಯನ್ನು ಕಟ್ಟಿ ತನ್ನ ಇಮೇಜನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಪತ್ರ ಬರೆದಿದ್ದಾರಂತೆ. ಮೋದಿಗೆ ಕೊಲ್ಲವರು ಯಾರಾದರೂ ಪತ್ರ ಬರೀತಾರಾ? ಕೊಲ್ಲವರು ಅದನ್ನು ಮುಚ್ಚಿ ಮರೆ ಮಾಡ್ತಾರೆ. ಕಲಬುರಗಿಯನ್ನು ಕೊಂದಿದ್ದಾರೆ, ಗೌರಿಯನ್ನು ಕೊಂದಿದ್ದಾರೆ, ದಾಭೋಲ್ಕರ್ನ ಕೊಂದಿದ್ದಾರೆ, ಹಲವಾರು ಜನ ಸಾಹಿತಿ ಬುದ್ಧಿಜೀವಿಗಳನ್ನು ಕೊಂದದ್ದನ್ನು ತನಿಖೆ ಮಾಡಲಾರ್ದೆ ಮುಚ್ಚಾಕೊಂಡಂಥ ಬಲಪಂಥೀಯ ವಿಚಾರಧಾರೆ ಉಳ್ಳವರು ಇವತ್ತು ಚಿಂತಕರನ್ನ ಬುದ್ಧಿಜೀವಿಗಳನ್ನು ಭಯೋತ್ಪಾದಕರಂತಕ್ಕಂಥ ರೀತಿಯಲ್ಲಿ ಪಡೆಕಟ್ಟು ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ಹೇರಿದ್ದಾರೆ. ಈ ತುರ್ತು ಪರಿಸ್ಥಿತಿ ಹಿಂದಕ್ಕೆ ತೆಗೆದುಕೊಳ್ಬೇಕು, ಅವ್ರ ಮೇಲೆ ಹಾಕಿದ ಕೇಸನ್ನು ಹಿಂದಕ್ಕೆ ಪಡಿಬೇಕು. ಇವತ್ತು ನಮ್ಮಲ್ಲಿ ಅತ್ಯಂತ ಗೌರವಯುತವಾದಂಥ ತಾಪರಾಗಲಿ ಅರುಣಾ ರಾಯ್ ಅಂತ ಬುದ್ಧಿಜೀವಿಗಳು ಇವತ್ತು ಸುಪ್ರೀಂ ಕೋರ್ಟಿಗೆ ಏನು ಅರ್ಜಿ ಹಾಕಿ ಸುಪ್ರೀಂ ಕೋರ್ಟಿಗೆ ಅವ್ರಿಗೆ ಮುಖಭಂಗ ಮಾಡೋ ರೀತಿಯಲ್ಲಿ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿದೆ ಅಂತ ಕೇಳಿದೆ. ಸೊ ಆ ರೀತಿ ಇವತ್ತು ನಮ್ಮ ಹೋರಾಟನ ಮುಂದುವರಿಸಿವಿ. ಈ ಹೋರಾಟ ಈ ಸಂದರ್ಭದಲ್ಲಿ ಭೀಮಾಶಂಕರ್ ಮಾಡಿಯಾರ್, ಅಶೋಕ್ ಮ್ಯಾಗೇರಿ, ಸುಧಾಮ್ ಧನ್ನಿ, ಪ್ರಭುದೇವ್ ಎಳ್ಸಂಗಿ ಸೇರಿದಂತೆ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಭಾವಶಿಲ್ಪ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಹರಿಹರ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಾವಶಿಲ್ಪ ಶಿಬಿರದ ಸಮಾರೋಪ ಸಮಾರಂಭವನ್ನು ಶಿಲ್ಪಗಳ ಲೋಕಾರ್ಪಣೆ ಮಾಡುವುದರ ಮೂಲಕ ಹಿರಿಯ ಕಲಾವಿದ ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್ ಉದ್ಘಾಟಿಸಿದರು. ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಹಾ
ದಿನವನ್ನ ಉದ್ದೇಶಿಸಿ ನಾಡೋಜ ಡಾಕ್ಟರ್ ಖಂಡೇರಾವ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಅದನ್ನು ನಾವು ಮಾಡೋ ಒಂದು ರೀತಿ ಇದು ಭಾವ ಚಿತ್ರ ಒಂದು ರೀತಿ, ಆದರೆ ಈ ಫೋಟೋಗ್ರಾಫಿ ಅಥವಾ ರೆಫರೆನ್ಸ್ ತಗೊಂಡು ಮಾಡೋದಂಥ ಒಂದು ರೀತಿ ಒಂದಿದೆ ಇಲ್ಲಿ. ಯಾಕಂದರೆ ಈಗ ಈ ಅನೇಕ ಶರಣ ಸಂತರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾಪುರುಷರ ಕೃತಿಗಳನ್ನು ನಿರ್ಮಾಣ ಮಾಡಿದರು, ತುಂಬ ಚೆನ್ನಾಗಿದೆ. ಅವರವರ ಮಟ್ಟಕ್ಕೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇದರಲ್ಲಿ ಮಹತ್ವದ ಏನಂದರೆ ಭಾವ. ಭಾವ ಎಲ್ಲ ಕಲಾ ರಚನೆಗಳಿಗೆ ಬಹಳ ಮಹತ್ವದಂತಹ ಕಲಾ ರಚನೆಗಳಿಗೆ ಮಹತ್ವದಂತಹ ಅಂಶ. ಕಲೆ ಎಲ್ಲಕ್ಕಿಂತ ಮೊದಲು ಕಲೆ ಮೊದಲು ನಾನು ಕಲೆ ಭಾವನೆಯ ಅಭಿವ್ಯಕ್ತಿ ಅಂತ ಅಖಂಡ ಅಭಿವ್ಯಕ್ತಿ ಅದು ಭಾವ ಪ್ರಧಾನವಾದಂಥ ವ್ಯಕ್ತಿ. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷರಾದ ಶಿಲ್ಪಿ ರೂ ಕಾಳಾಚಾರ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ಎಚ್ ಟಿ ಪೋತಿ ಸೇರಿದಂತೆ ಇನ್ನಿತರರು ಗಣ್ಯರು ಉಪಸ್ಥಿತರಿದ್ದರು. ಭೀಕರ ಮಳೆಗೆ ತತ್ತರಿಸಿ ಹೋಗಿರುವ ಕೊಡಗಿನ ಜನತೆಗೆ ರಾಜ್ಯದಾದ್ಯಂತ ನೆರವಿನ ಮಹಾಪುರವೇ ಹರಿದು ಬರುತ್ತಿದ್ದು, ಸಂತ್ರಸ್ತರ ನೆರವಿಗೆ ರಾಜ್ಯದ ಜನತೆ ಜಾತಿ ಭೇದ ಮರೆತು ಧಾವಿಸಿದ್ದಾರೆ. ಇತ್ತ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರವೀಣ್ ಶೆಟ್ಟಿ ಬಣದ್, ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಡಾಕ್ಟರ್ ಶರಣು ಬಿ ಕದ್ದುಗೆ 50,000 ರೂಪಾಯಿ ಚೆಕ್ ನೀಡುವ ಮೂಲಕ ಸಂತ್ರಸ್ತರಿಗೆ ನೆರವಿಗೆ ಧಾವಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಭೂಕುಸಿತ ಅತಿ ಮಳೆಯಿಂದಾಗಿ ಕನ್ನಡಿಗರು ನಿರಾಶ್ರಿತರಾಗಿದ್ದು ರಾಜ್ಯದಾದ್ಯಂತ ಸಹಾಯ ಹಸ್ತ ನೀಡಿದರೂ ತುಂಬಲಾರದ ನಷ್ಟ ಉಂಟಾಗಿದೆ. ರಾಜ್ಯದಾದ್ಯಂತ ಕರವೇ ಕಾರ್ಯಕರ್ತರು ಕೊಡಗು ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸಿದ್ದು ಕಲಬುರಗಿ ಜಿಲ್ಲಾ ಕರವೇ ವತಿಯಿಂದ ನಿರಾಶ್ರಿತರಕ್ಕೆ ಕಷ್ಟಕ್ಕೆ ಸಹಾಯಾರ್ಥವಾಗಿ 50,000 ರೂಪಾಯಿ ಚೆಕ್ ಅನ್ನು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಅವರಿಗೆ ಡಾಕ್ಟರ್ ಶರಣು ಬಿ ಗದ್ದುಗೆ ಹಸ್ತಾಂತರಿಸಿದರು. ನಮ್ಮ ಕನ್ನಡಿಗರು ಭೂಕುಸಿತ ಆಗಿ ಅತಿಯಾದ ಮಳೆಯಿಂದ ಹಾನಿಗೊಳಗಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇಡೀ ರಾಜ್ಯಾದ್ಯಂತ ಸಹಾಯ ಹಸ್ತ ಕೂಡ ನಮ್ಮ ಕನ್ನಡಿಗರು ಮಾಡ್ತಾ ಇದ್ದಾರೆ, ಜೊತೆಗೆ ಸರ್ಕಾರ ಕೂಡ ಸ್ಪಂದಿಸ್ತಾ ಇದೆ. ಎಲ್ಲ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೈಲಾದಷ್ಟು ವಸ್ತುಗಳನ್ನು ಆರ್ಥಿಕ ಸಹಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ನಿಮಿತ್ತವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಕಾರ್ಯಕರ್ತರಷ್ಟೇ ಸೇರಿ, ಪ್ರಮುಖ ಕಾರ್ಯಕರ್ತರಷ್ಟೇ ಸೇರಿ ಇವತ್ತು ಒಂದು ಸಣ್ಣ ಅಲ್ಪ ಸೇವೆಯನ್ನು, ಒಂದು 50,000 ರೂಪಾಯಿ ಚೆಕ್ಕನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಇವತ್ತು ಕೊಡ್ತಾ ಇದ್ದೀವಿ. ಎಲ್ಲರೂ ಇವತ್ತು ಆ ಒಂದು ಕಷ್ಟದಲ್ಲಿರ್ತಕ್ಕಂಥ ನಮ್ಮ ಕನ್ನಡದ ಸಹೋದರರಿಗೆ, ಅಲ್ಲಿ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ನೆರವಾಗೋಣ, ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ. ಈ ಸಂದರ್ಭದಲ್ಲಿ ಗೋಪಾಲ್ ನಾಟಿಕರ್, ಗುರುರಾಜ್ ಶಕ್ತಿ, ಅಭಿಷೇಕ್ ಬಾಲಾಜಿ, ಸಂಪತ್ ಹಿರೇಮಠ್ ಸೇರಿದಂತೆ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಶೀಘ್ರದಲ್ಲೇ ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಉದ್ಘಾಟನೆ, ಡಾಕ್ಟರ್ ಸೈಯದ್ ಶಹಾ ಕೂಚೋ ಹೇಳಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್.
ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sang Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯಲ್ಲಿನ ಖಾಜಾ ಬಂದಿ ನವಾಜ್ ವಿಶ್ವವಿದ್ಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು ಸದ್ಯದಲ್ಲಿಯೇ ವಿಶ್ವವಿದ್ಯಾಲಯದ ಉದ್ಘಾಟನೆ ನಡೆಯಲಿದೆ ಎಂದು ಖಾಜಾ ಬಂದಿ ನವಾಜ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸೈಯದ್ ಶಹ ಖುಸ್ರೋ ಹುಸೇನಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಪ್ಪತ್ನಾಲ್ಕು ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ಖಾಜಾ ಎಜುಕೇಶನ್ ಸೊಸೈಟಿಯಲ್ಲಿ ಸುಮಾರು 10,000 to 12,000 ವಿದ್ಯಾರ್ಥಿಗಳ ಅಧ್ಯಯನ ಮಾಡುತ್ತಿದ್ದಾರೆ. ಸರ್ಕಾರದ ನಿಯಮಾವಳಿ ಪ್ರಕಾರ ವಿಶ್ವವಿದ್ಯಾಲಯದ ಕಟ್ಟಡಗಳ ನಿರ್ಮಾಣಕ್ಕೆ 35 ಎಕರೆ ಜಮೀನು ಬೇಕಾಗಿದ್ದು ನಾವು 37 ಎಕರೆ ಜಮೀನನ್ನ ಹೊಂದಿದ್ದೇವೆ. ಈ ಶೈಕ್ಷಣಿಕ ವರ್ಷದಿಂದ 2 PG ಕೋರ್ಸ್ ಆರಂಭಿಸಿದ್ದು ಮುಂದಿನ ವರ್ಷದಿಂದ ಹಂತ ಹಂತವಾಗಿ ನೂತನ ಕೋರ್ಸ್ಗಳನ್ನು ಆರಂಭಿಸಲಾಗುವುದು, ವೃತ್ತಿಪರ ಮತ್ತು ಮಾರುಕಟ್ಟೆ ಸ್ನೇಹಿ ಕೋರ್ಸ್ಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಅವರು ತಿಳಿಸಿದರು. ನಾರ್ತ್ ಕರ್ನಾಟಕ ರೀಜನ್ ದಟ್ ದ ಖಾಜಾ ಬಂದಿ ನವಾಜ್ ಯೂನಿವರ್ಸಿಟಿ ಹ್ಯಾಸ್ ಬೀನ್ ಕ್ರಿಯೇಟೆಡ್ ವಿತ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಪೀಪಲ್ ಆಫ್ ದಿಸ್ ರೀಜನ್ ಆ್ಯಂಡ್ ಕಂಗ್ರ್ಯಾಚುಲೇಟ್ ದ ಚಾನ್ಸ್ಲರ್ was Dr. Syed Shah Khusro Husseini. Due to his efforts, we have yet to establish this university, and we are willing to take this university to the next level and with new methodologies and with paperless setup. We are going to have a green campus with no pollution, and we are going to set up solar systems to get some relief from the electricity as well, and we hope that we succeed in this mission. Started Khajaa Bandi Nawaz University after the government of Karnataka has passed the state legislation and the gazette notification on 23rd of this month. We are now working towards creating a quality university with all the institutions which will be under our canopy to teach quality education and see that students who come out of this
university become deserving citizens of India and who will see towards the betterment and improvement of our country. This is our aim, and our motto for this university is educating humanity. We will see that anyone who comes here gets educated. ಈ ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ, ಪ್ರೊಫೆಸರ್ ಅಬ್ದುಲ್ ಜಲೀಲ್ ಖಾನ್ ಎಂ ಪಠಾಣ್, ಡಾಕ್ಟರ್ ಎಚ್ ಎಂ ವಿರೂಪಾಕ್ಷಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಬೆಳಕಿನ ವಿಷಯಗಳ ಕುರಿತು ಸಂಚಾರಿ ಪ್ರದರ್ಶನಾಲಯವನ್ನು ಆಯೋಜಿಸಲಾಗಿತ್ತು. ವಿವಿಧ ಶಾಲಾ ವಿದ್ಯಾರ್ಥಿಗಳೊಡನೆ ಅತಿಥಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿದರು. Visible rays. Visible rays are the one which our human eyes can actually see. Okay, and the wavelength varies from 400 nanometers to 800 nanometers. Okay, so that is the wavelength regime in which our human beings can see. Then you have got ultraviolet rays, X-rays and gamma rays. Okay, so this is a spectrum of light. There is one more important thing about light that was discovered in the late 20th century. As again, Einstein explained how exactly light interacts with matter. Okay, so based on his explanation about how light interacts with matter, people came up with an idea called a laser. Okay, I will come back to this laser, but before that I will explain briefly how what Einstein said. Okay, so there are three ways of interaction between light and matter. That is what Einstein said. The first way is, let us say that you have an atom which is in the ground state. Okay, if you want to take this atom in the ground state to an excited state means a state which has got more energy. Okay, it is possible to take atom or matter phenomena which is called stimulated emission. What actually happens in case of stimulated emission is, matter is still there in the excited state. Before it could come to the ground state, you will shine it with another photon which will stimulate the matter in the excited state to come to the ground state. Before it could naturally come to the ground state, you will force it to come to the ground state. And this is called a stimulated emission. This is one very important property of this stimulated emission. What happens is, whenever you have a stimulated emission, obviously there will be some photon that will be emitted out by the matter. Now this photon will have the phase and other properties like that of the photon which was used to induce this stimulated emission. Okay, so the two photons which come out will be now in phase. Okay, they will have similar properties, they will have similar phases and similar characteristics. Okay, so that is the biggest advantage of stimulated emission. This is the concept that is used to have lasers. Okay, velocity of light in a medium about whose working medium is by diffraction. You are sitting there in that corner, and let us say that I open this door, and if you talk, the person who is sitting just up on the other side will see that light or sound also reaches the other person who is sitting there. Similarly, even light also has this phenomena. Whenever it sees an obstacle, only thing is the size of the obstacle should be of the order of wavelength. Let us say if the wavelength is 500 nanometers, then if the obstacle size is also of the same order, then you will see that light actually bends. It does both like a wave as well as particles. It's a Latin word. I am not sure about it. But I cannot explain you now. Because it travels in all the directions, all the possible paths. Nantara. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಭೌತಶಾಸ್ತ್ರದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಭರತ್ ಕುಮಾರ್ ಅವರು ಮಾತನಾಡಿದರು. ಆನ್ ದಿಸ್ ಅಕೇಶನ್ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಅವರ್ ಚೀಫ್ ಗೆಸ್ಟ್ ಶ್ರೀ ಜೀವನ್ ಮನೀಶ್ ಸಿಂಗ್ ರಾಜ್ಪೂತ್ ಫ್ರಮ್ ಅಸಿಸ್ಟೆಂಟ್ ಈಸ್ ಅನ್ ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ದೂರದರ್ಶನ್ ಕೇಂದ್ರ ಕಲಬುರಗಿ. ಆನ್ ಬಿಹಾಫ್ ಅವರ್ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಐ ವುಡ್ ಲೈಕ್ ಟು ಥ್ಯಾಂಕ್ ಟು ಹಿಮ್ by his busy schedule just now he left. And next I would like to thank to Central University of Karnataka Kalaburagi Assistant Professor School of Physics Sciences Physical Sciences Dr. Bharat Kumar. So thank you. Which college? Degree College. ತದನಂತರ ಜಿಲ್ಲಾ ವಿಜ್ಞಾನಾಧಿಕಾರಿ ಸಿಎನ್ ಲಕ್ಷ್ಮೀನಾರಾಯಣ ಅವರು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದ್ರು. ಇಲ್ಲಿ ಬೆಳಕಿನ ಬಗ್ಗೆ ಹಲವಾರು ಸಂಶೋಧನೆಗಳಾಗಿ ಥಾಮಸ್ ಆಲ್ವಾ ಎಡಿಸನ್ ಏನು ಬಲ್ಬನ್ನು ಕಂಡಿಡ್ದ, ಆ ಬಲ್ಬಿನ ನಂತರ ಇಲ್ಲಿವರೆಗೆ ಏನಾಯಿತು ಎಲ್ ಇ ಡಿ ಲ್ಯಾಂಪಿನವರೆಗೆ ಹಲವಾರು ಆವಿಷ್ಕಾರಗಳಾದವು. ಆಮೇಲೆ ಆ ಬೆಳಕನ್ನು ವಿವಿಧ ಫ್ರೀಕ್ವೆನ್ಸಿ ಏನಿದೆ ಅವುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು
ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಬಳಸ್ಬೋದು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ಮೆಡಿಕಲ್ ಸೈನ್ಸ್ನಲ್ಲಿ ಬಳಸ್ತಾ ಇದ್ದೀವಿ, ಅಥವಾ ಲೇಸರ್ ಟೆಕ್ನಾಲಜಿಗಳನ್ನು ಬಳಸಿ ನಾವು ಕಮ್ಯುನಿಕೇಷನ್ನಲ್ಲಿ ಬಳಸ್ತಾ ಇದ್ದೀವಿ. ಸೊ ಆ ಥರ ಹಲವಾರು ಸಂಶೋಧನೆಗಳಾಗ್ತಾಯಿದ್ದಾವೆ. ಈ ಒಂದು ಕಟ್ಟಿಂಗ್ ಎಡ್ ಟೆಕ್ನಾಲಜಿಗಳೇನಿದ್ದಾವೆ ಅದು ಬೆಳವಣಿಗೆ ಆಗಿದೆ. ಮುಂದೆ ಈ ಲೈಟ್ನಲ್ಲಿ ಮುಖ್ಯವಾಗಿ ಈ ಫೋಟಾನ್ಸ್ ಏನಿದ್ದಾವೆ, ಈ ಫೋಟಾನ್ಗಳ ಮೇಲೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಮುಂದಿನ ಒಂದು ಶತಮಾನದಲ್ಲಿ ಈ ಒಂದು ಫೋಟಾನ್ಗಳ ಬಗ್ಗೆ ಹೆಚ್ಚು ಹೆಚ್ಚು ಆವಿಷ್ಕಾರಗಳಾಗಿ ಬೆಳಕಿನ ಇನ್ನೊಂದು ಮಜಲೇ ಹೊರಬರಬಹುದೇನೋ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಪ್ರದರ್ಶನವನ್ನು ಸಾರ್ವಜನಿಕರು ಮತ್ತು ಕಾಲೇಜಿನ ಮತ್ತು ಶಾಲೆಯ ವಿದ್ಯಾರ್ಥಿಗಳು ನೋಡಬೇಕು, ನೋಡಿ ಇಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜೀವನ್ ಮಾನ್ ಸಿಂಗ್ ರಜಪೂತ್, SN ಮಿಸ್ಕಿನ್ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ವತಿಯಿಂದ ಡ್ಯಾನ್ಸ್ ಮಾಂತ್ರಿಕ ಮೈಕಲ್ ಜಾಕ್ಸನ್ ಅವರ 60ನೇ ಹುಟ್ಟುಹಬ್ಬದ ನಿಮಿತ್ತ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ಚಂದುಗೌಡ ಅವರು ದೀಪ ಬೆಳಗಿಸಿ ಉದ್ಘಾಟನೆಯನ್ನ ನೆರವೇರಿಸಿದ್ದರು. ನಂತರ ಈ ಭಾಗದ ಪ್ರತಿಭೆಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಟ ಚಂದು ಗೌಡ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಕನ್ನಡ ತೇರು ವಿಶೇಷ ಸಂಚಿಕೆಯನ್ನು ಇದೇ ವೇಳೆ ಬಿಡುಗಡೆ ಮಾಡಲಾಯಿತು. ನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಟ ಚಂದು ಗೌಡ ಅವರು ಮಾತನಾಡಿದರು. ನಾನು ಸತತವಾಗಿ ರಾತ್ರಿಯಿಂದ ಬರ್ತಾನೋ ಈ ಮನುಷ್ಯ ಫೋನ್ ಹಣ ಬಂದ್ರ ಅಂತ
ತಲುಪಿದ್ರ ಅಲ್ಲಿಡ್ರ ಎಲ್ಲಿದ್ರ ಮಾಡ್ತಾನೆ ಇದ್ರು. ಯೂಶಲಿ ಅದು ಅವಕಾಶ ಮುಗಿದ್ರೆ ಆಲ್ರೆಡಿ ಹೇಳಿದ್ರೆ ಬರ್ತಾರೆ, ಸೊ ಅಲ್ಲಿಗೆ ಅಲ್ಲಿ ಒಂದು ಒಪ್ಪಂದ ಮುಗಿದ್ರು. ಬಟ್ ಇಷ್ಟು ಪ್ರೀತಿ ತೋರಿಸಿದ ನಿಜವಾಗ ಎಲ್ಲಿ ಬೇಕಾದ್ರೂ ಹೇಳಿಲ್ಲ ಗುಲ್ಬರ್ಗ ಸ್ಟ್ಯಾಂಡಿನ ಹೋಗೋಣ. ನನಗೆ ಕನ್ನಡ ಅವರು ಆಕ್ಚುಲಿ ಅವ್ರ ಬ್ಯಾಂಕರ್ ಪ್ರಶ್ನ ಕನ್ನಡ ಮಾತಾಡಿದ್ರು. ಆಕ್ಚುಲಿ ಅವರು ಕನ್ನಡ ಸೀರಿಯಲ್ ಹೀರೋ ಆಗಿ ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡಿದ್ರೆ ನನಗೂ ಗೊತ್ತಿಲ್ಲ, ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಕನ್ನಡ. ನನಗೆ ಒಂದು ಭಯ ಬರುತ್ತೆ ಈ ನಾನೇನು ಕನ್ನಡದ ಮಧ್ಯೆ ಎಲ್ಲಿ ಸೇರಿಸ್ಕೊಂಡು ಹೇಗಿರುತ್ತೆ. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರ ಕಣ್ಮನ ಸೆಳೆದವು. ಕಾರ್ಯಕ್ರಮದ ಆಯೋಜಕ ಗುರುರಾಜ್ ಬಂಡಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಮಾಂತ್ರಿಕ ಡ್ಯಾನ್ಸ್ ಕಿಂಗ್ ಮೈಕೆಲ್ ಜಾಕ್ಸನ್ ಅವರ 60ನೇ ಜನ್ಮದಿನದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಸುಮಾರು ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಕಾರ್ಯಕ್ರಮಗಳು ಮುಗಿದವು. ಇವತ್ತಿನ ದಿನ ನಮಗೆ ಒಂದು ಖುಷಿ ಅಂತ ಹೇಳಿದ್ರೆ ಜನ್ಮದಿನ ಅಂತ ಆಚರಣೆ ಮಾಡ್ಲತ್ತೀವಿ ಒಂದು ಖುಷಿ, ಅದ್ರ ಜೊತೆಗೆ ಅವ್ರು ನಮ್ಮ ಜೊತೆಗಿಲ್ಲ ಅಂತೇಳಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ತುಂಬ ದುಃಖ ಆಗ್ತದೆ ಅವ್ರು ಇರಲಾರ್ದೇ ಈ ಒಂದು ಬರ್ಡೇ ಕಾರ್ಯಕ್ರಮ ಒಂದು ಸಾಂಸ್ಕೃತಿಕ ಅವ್ರ ನೆನಪಿಗಾಗಿ ನಾವು ಈಗ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಅತಿಥಿ ಫಂಕ್ಷನ್ ಆಫ್ ಅಟ್ರಾಕ್ಷನ್ ಅಂತಂತೇಳಿ ಚಂದುಗೌಡ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಂದುಗೌಡ ಬಂದಿದ್ದರು. ಮತ್ತು ಇದೇ ರೀತಿ ಶರಣರಾಜ್ ಅಂತೇಳಿ ಇಲ್ಲಿ ಕಲಬುರಗಿಯ ನಾಯಕ ನಟರು, ಮತ್ತು ಅದೇ ರೀತಿ ಖುಷ್ ಅಂತೇಳಿ ನಮ್ಮ ಸಪ್ಲಿಮೆಂಟ್ರಿ ಚಲನಚಿತ್ರದ ನಾಯಕ ನಟ ರಾಕೇಶ್ ಅವರು ಬಂದಿದ್ದರು, ಚಂದು ಪಾಟೀಲ್ ಅವರು ಬಂದಿದ್ದರು, ಇನ್ನಿತರ ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಈ ಕಾರ್ಯಕ್ರಮ ಒಂದು ಸೊಗಸಾಗಿ ಯಶಸ್ವಿ ಆಯ್ತು ಅಂತೇಳಿ ನಾನು ಅನ್ಕೋತೀನಿ. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಸೌಂದರೀಕರಣ ಕಾರ್ಯ ಕೈಗೊಳ್ಳುವಂತೆ ಹೈದರಾಬಾದ್ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಇಲ್ಲಿನ ಪತ್ರಿಕಾಗೋಷ್ಠಿ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದೆ. ನಂತರ ಮಾತನಾಡಿದ ಒಕ್ಕೂಟದ ಸದಸ್ಯ ಮಂಜುನಾಥ್ ನಾಲ್ವರ್ಕರ್, ಹೈದರಾಬಾದ್ ವಿಮೋಚನಾ ದಿನ ಹತ್ತಿರದಲ್ಲಿದ್ದು ಈ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ರೂವಾರಿ ಸರ್ದಾರ್ ವಲ್ಲಭಾಯಿ ಪಟೇಲರ ಪ್ರತಿಮೆ ಇರುವ ವರ್ತುಲದ ಸೌಂದರ್ಯೀಕರಣ ಕಾರ್ಯ ತಕ್ಷಣ ಆರಂಭಿಸುವಂತೆ ಮತ್ತು ದಿನಾಚರಣೆಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನ ಆಹ್ವಾನಿಸುವಂತೆ ಒತ್ತಾಯಿಸಿದರು. ಹೈದರಾಬಾದ್ ಕರ್ನಾಟಕ ಭಾಗದ ವಿಮೋಚನೆ ಹಿನ್ನೆಲೆ ಇಟ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಜಿಲ್ಲಾಡಳಿತ ಅನ್ನೋದು ಒಂದು. ಇದರ ಜೊತೆಯಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಬಂದು ಅಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯವನ್ನು ನಡೀತದೆ. ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ಪವಿತ್ರ ದಿನದಂದು ರಾಷ್ಟ್ರ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಚರಣೆ ಮಾಡಬೇಕು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ,
ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಡೆದಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೇ ಪುನಃ ಅದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡದೆ ಹೊಸದಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಹಿನ್ನೆಲೆ ಇಟ್ಟುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಮಹಿಳೆಯರ ಕುಂಭಮೇಳ ಸೇರಿದಂತೆ ಡೊಳ್ಳು ವಾದ್ಯಗಳು ಸೇರಿದಂತೆ ಕಲಾ ತಂಡಗಳು ನಿಯೋಜಿಸಬೇಕು. ಕಲಬುರಗಿ ನಗರದ ಹೃದಯ ಭಾಗವಾಗಿರುವ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ನಿರ್ಮಾಣಗೊಂಡಿರುವ ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ಹೋರಾಟದ ರೂವಾರಿ ಪಟೇಲರ ಪ್ರತಿಮೆ ಅನಾವರಣಗೊಂಡಿದ್ದು ಇಲ್ಲಿಯವರೆಗೂ ಸುತ್ತಮುತ್ತಲು ಇರುವ ಕಬ್ಬಿಣದಿಂದ ಮಾಡಿರುವ ಗ್ಯಾಲರಿ ಬಿಟ್ಟು ಸೌಂದರೀಕರಣ ಕೈಗೊಂಡಿಲ್ಲ. ಕೂಡಲೇ ಪ್ರತಿಮೆಯ ಸುತ್ತ ಅಭಿವೃದ್ಧಿ ಕೆಲಸ ಶೀಘ್ರವೇ ಪ್ರಾರಂಭಿಸಬೇಕು. ಸೆಪ್ಟೆಂಬರ್ 1 ಜಿಲ್ಲಾಧಿಕಾರಿಗಳು ಆಯೋಜಿಸುವ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರುಗಳು ಪಾಲ್ಗೊಂಡು ವಿಮೋಚನೆಯ ಕುರಿತು ಅನೇಕ ವಿಷಯಗಳ ಬಗ್ಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಬೇಕು. ಈ ಭಾಗದ ಪ್ರತಿಭೆಗಳನ್ನು ಜಿಲ್ಲಾಡಳಿತ ಗೌರವಿಸುವಂತಹ ಕಾರ್ಯಕ್ಕೆ ಮುಂದಾಗಬೇಕು ಹಾಗೂ ಹೈದರಾಬಾದ್ ಕರ್ನಾಟಕ ಇತಿಹಾಸ ಸಮಿತಿ ರಚಿಸಿ ಈ ಭಾಗದ ಇತಿಹಾಸವನ್ನ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು. ಬೇಡಿಕೆಗಳನ್ನು ಜಿಲ್ಲಾಡಳಿತದ ಮುಂದಿಟ್ಟರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಮೆ ಇದೆ, ಆ ಪ್ರತಿಮೆ ಸುತ್ತಮುತ್ತಲು ಅಭಿವೃದ್ಧಿ ಮಾಡ್ತಾ ಇಲ್ಲ, ಆ ಪ್ರತಿಮೆನ ಸೌಂದರ್ಯೀಕರಣ ಮಾಡ್ತಾ ಇಲ್ಲ. ಪ್ರತಿ ವರ್ಷ ಹೇಳ್ದಂತೆ ಪ್ರತಿ ವರ್ಷ ಹೇಳಿದ್ರು ಕೂಡ ಪಾಲಿಕೆ ಅಧಿಕಾರಿಗಳು ಇವತ್ತು 15 ಸೆಪ್ಟೆಂಬರ್ 16 ಬಂದು ಅಲ್ಲಿ ಆ ಪ್ರತಿಮೆಯನ್ನ ಅಭಿವೃದ್ಧಿ ಮಾಡಕ್ಕೆ ನೋಡ್ತಾರೆ. ಈ ಪ್ರತಿಮೆಯ ಸುತ್ತಮುತ್ತಲು ಒಂದು ಸೌಂದರ್ಯ ಕಾಣುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಬೇಕನ್ನೋದು. ಇದ್ರ ಜೊತೆಯಲ್ಲಿ ಸೆಪ್ಟೆಂಬರ್ 1 3 ಮಾನ್ಯ ಜಿಲ್ಲಾಧಿಕಾರಿಗಳು ವಿಮೋಚನಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಎಲ್ಲ ಒಕ್ಕೂಟದ ಸದಸ್ಯರು ಒಳಗೊಂಡಂತೆ ಎಲ್ಲರೂ ಹೋಗಿ ಆ ಸಭೆಯನ್ನು ಭಾಗವಹಿಸಿ ಈಗ ಅನೇಕ ಏನು ವಿಷಯಗಳಿವೆ ಈ ವಿಷಯಗಳ ಬಗ್ಗೆ ಅವರ ಗಮನಕ್ಕೆ ತಗೊಂಬಂದು ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತ ಆಹ್ವಾನಿಸಬೇಕು ಅನ್ನುವಂಥ ವಿಷಯವನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷ ಜಗನ್ನಾಥ್ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ ಸಚಿನ್ ಪರ್ತಾಬಾದ್ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಓಂ ಶ್ರೀ ವೀರಭದ್ರೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ 6 ಸರ್ವ ಸಾಮಾನ್ಯ ಸಭೆಯ ಅಂಗವಾಗಿ ಸೆಪ್ಟೆಂಬರ್ 2 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಸಹಕಾರಿ ನಿಯಮಿತ ಅಧ್ಯಕ್ಷ ಚಂದ್ರಶೇಖರ್ ಪರಸರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹುಮ್ನಾಬಾದ್ ರಿಂಗ್ ರಸ್ತೆಯಲ್ಲಿನ ಬಬ್ಲಾದ್ ಮಠದ ಎದುರಿಗಿರುವ ಬೆಂಗಳೂರು ಫಂಕ್ಷನ್ ಹಾಲ್ನಲ್ಲಿ ಬೆಳಗ್ಗೆ 10 4 ತಪಾಸಣಾ ಶಿಬಿರ ನಡೆಯಲಿದ್ದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದ ಷಣ್ಬಸಪ್ಪ ಗೌಡ, ದರ್ಶನಪುರ್ ಅವರು ಶಿಬಿರದ ಉದ್ಘಾಟನೆಯನ್ನ ನೆರವೇರಿಸುವವರು. ಶಿಬಿರದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ಎಚ್ ವೀರಭದ್ರಪ್ಪ, ಡಾಕ್ಟರ್ ಸಂದೀಪ್ ಹರ್ಷಂಗಿ, ಡಾಕ್ಟರ್ ರೇಮಸಿದ್ದಪ್ಪ ಬೋಸ್ಕಿ, ತಜ್ಞ ವೈದ್ಯರಾದ ಡಾಕ್ಟರ್ ದೇವರಾಜ್ ಕಣ್ಣೂರ್, ಡಾಕ್ಟರ್ ಅಮರನಾಥ್ ಮಹಾರಾಜ್, ಎಲುಬು ಮತ್ತು ಕೀಲುಗಳ ತಜ್ಞರಾದ ಡಾಕ್ಟರ್ ಬಿ ಸಂಜೀವ್ ರೆಡ್ಡಿ, ನೇತ್ರ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ವಿಶ್ವನಾಥ್ ರೆಡ್ಡಿ, ಪ್ರಸ್ತುತಿ ತಜ್ಞರಾದ ಡಾಕ್ಟರ್ ಚಂದ್ರಿಕಾ ಎಸ್, ಡಾಕ್ಟರ್ ನಿವೇದಿತಾ ಪಾಲ್ಗೊಳ್ಳಲಿದ್ದು ಶಿಬಿರದಲ್ಲಿ ಉಚಿತ ಔಷಧಿಗಳನ್ನು ನೀಡಲಾಗುವುದು ಎಂದು ಅವರು ತಿಳಿಸಿದರು. 6 ಸಾಮಾನ್ಯ ಸಭೆ ಪ್ರತಿ ವರ್ಷದಂತೆ 6 ಸಾಮಾನ್ಯ ಸಭೆ ನೆರವೇರಿಸಲಾಗ್ತದೆ. ಆ ಸಭೆಯಲ್ಲಿ ಅದರ ಒಟ್ಟೊಟ್ಟಿಗೆ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಭಾಳ ವಿಶಿಷ್ಟವಾಗಿ ಈ ಒಂದು ವರ್ಷದಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಶರಣಬಸಪ್ಪಗೌಡ ದರ್ಶನಾಪುರ ಅವರು, ಶಾಸಕರು, ಮಾಜಿ ಮಂತ್ರಿಗಳು, ಹಾಗೆ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಅವರು ಕಾರ್ಯಕ್ರಮ ಉದ್ಘಾಟಕರಾಗಿದ್ದಾರೆ. ಹಾಗೆಯೇ ಸಭೆ ಅಧ್ಯಕ್ಷತೆಯನ್ನು ನಾನು ಚಂದ್ರಶೇಖರ್ ಎಸ್ ಪರಸರೆಡ್ಡಿ ಅವರು ವಹಿಸ್ತಾ ಇದ್ದೀನಿ. ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಖ್ಯಾತ ನುರಿತ ವೈದ್ಯರುಗಳಾದ ಡಾಕ್ಟರ್ ಎಚ್ ವೀರಭದ್ರಪ್ಪನವರು ಭಾಗವಹಿಸಲಿದ್ದಾರೆ. ಅವರು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಧ್ಯಕ್ಷರು, ಅಂದರೆ ಅವರು ಖ್ಯಾತ ಮಕ್ಕಳ ತಜ್ಞರು. ಕಲಬುರಗಿಯ ಇಂದಿನ ಉಷ್ಣಾಂಶ. ಗರಿಷ್ಠ
ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಹಿತಿ ಬುದ್ಧಿಜೀವಿಗಳ ಬಂಧನ, ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಸಿಪಿಐಎಂ ಕಾರ್ಯಕರ್ತರಿಂದ ಪ್ರತಿಭಟನೆ. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಭಾವಶಿಲ್ಪ ಶಿಬಿರ ಆಯೋಜನೆ. ಕೊಡಗು ಸಂತ್ರಸ್ತರ ನೆರವಿಗೆ ಧಾವಿಸಿದ ಕರವೇ ಕಲಬುರಗಿ ಕಾರ್ಯಕರ್ತರು, ಜಿಲ್ಲಾಧಿಕಾರಿ ಮೂಲಕ ಪರಿಹಾರ ನಿಧಿಗೆ 50,000 ನೀಡಿದ ಶರಣು ಗದ್ದುಗೆ. ಶೀಘ್ರದಲ್ಲೇ ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಉದ್ಘಾಟನೆ, ಡಾಕ್ಟರ್ ಸೈಯದ್ ಶಹಾ ಕೂಚೋ ಹೇಳಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags,
clutches, ladies' laptop bags, imported ladies' handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppee, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333.